ನಮಸ್ಕಾರ ಅಮಗೋ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಹೇಳಿದ್ರೋಣಮನಿ. ತುಮಕೂರಿನ ಶ್ರೀದೇವಿ ಸಂಸ್ಥೆ ವತಿಯಿಂದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 115ನೇ ಜನ್ಮದಿನೋತ್ಸವದ ಅಂಗವಾಗಿ ಭಕ್ತಿ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವರದಿ ಇದೆ ನೋಡ್ಕೊಮನಿ. ನಗರದ ಶ್ರೀದೇವಿ ಶಿಕ್ಷಣ ವಿದ್ಯಾಸಂಸ್ಥೆಗಳ ಸಂಯುಕ್ತಾಕ್ಷರದ ವತಿಯಿಂದ ಶಿವಕುಮಾರ ಸ್ವಾಮೀಜಿಯವರ 115ನೇ ಜನ್ಮದಿನೋತ್ಸವದ ಪ್ರಯುಕ್ತ ಭಕ್ತಿ ಸಮರ್ಪಣೆ ಕಾರ್ಯಕ್ರಮವನ್ನು ಏಪ್ರಿಲ್ 1ರಂದು ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಪಾಟೀಲ್ ಮಾತನಾಡಿ, ನಡೆದಾಡುವ ದೇವರಾದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 115ನೇ ಜನ್ಮದಿನೋತ್ಸವ ಶ್ರೀಗಳು ಬಡವ ಬಲ್ಲಿದ ಜಾತಿ ಯಾವುದನ್ನು ನೋಡದೆ ಎಲ್ಲ ಮಕ್ಕಳಿಗೆ ಅನ್ನದಾನ ವಸತಿ ಕೊಟ್ಟು ಎಲ್ಲರೂ ನಮ್ಮವರು ಎಂಬ ಭಾವದಿಂದ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಗಮನ ಕೊಟ್ಟು ಅವರುಗಳು ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಎನ್ನುವ ಬಸವ ತತ್ವವನ್ನು ಪೂರ್ಣವಾಗಿ ಪಾಲಿಸಿ ಶ್ರೀಗಳು ಎಲ್ಲರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಹಾಗೂ ದೇಶ ವಿದೇಶಗಳಲ್ಲಿ ಅತ್ಯುನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ನಡೆದಾಡುವ ದೇವರಾಗಿದ್ದ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ 115ನೇ ಜನ್ಮ ಜಯಂತ್ಯುತ್ಸವ. ಶ್ರೀಗಳು ಬಡವ ಬಲ್ಲಿದ ಧರ್ಮ ಜಾತಿ ಯಾವುದನ್ನೂ ನೋಡದೆ ಎಲ್ಲ ಮಕ್ಕಳಿಗೂ ವಿದ್ಯಾದಾನ ಅನ್ನದಾನ ಮತ್ತು ವಸತಿಯನ್ನು ಕೊಟ್ಟು ಎಲ್ಲರೂ ನಮ್ಮವರೇ ಎಂದು ಪೋಷಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ಅವರು ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಎನ್ನುವ ಬಸವ ತತ್ವವನ್ನು ಪರಿಪೂರ್ಣವಾಗಿ ಪಾಲಿಸಿದ ಶ್ರೀಗಳು ಎಲ್ಲರ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಸಿದ್ಧಗಂಗಾ ಮಠದಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಸರ್ಕಾರದ ಖಾಸಗಿ ಕಂಪನಿಗಳ ವಿದೇಶಗಳಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ದೀನ ದಲಿತ ಬಡವ ಬಲ್ಲಿದ ಎಂದು ಏನನ್ನೂ ನೋಡದೆ ಎಲ್ಲರಿಗೂ ವಿದ್ಯಾದಾನವನ್ನು ಮಾಡಿ ಅಂದರಿಗೂ ಶಾಲೆಯನ್ನು ತೆರೆದು ನಿರಂತರವಾಗಿ ವಿದ್ಯಾದಾನವನ್ನು ಮಾಡಿದ್ದಾರೆ. ಶ್ರೀಗಳ 115ನೇ ಜನ್ಮ ಜಯಂತ್ಯುತ್ಸವಕ್ಕೆ ಶ್ರೀದೇವಿ ವಿದ್ಯಾಸಂಸ್ಥೆಯ ಸಮಗ್ರ ಸಿಬ್ಬಂದಿಯ ಪರವಾಗಿ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಶ್ರೀಗಳು ತುಮಕೂರಿಗೆ ಒಂದು ಸ್ವರ್ಣ ಕಳಶವಿದ್ದಂತೆ. ಇನ್ನು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಪರಮ ಪೂಜ್ಯ ಶ್ರೀಗಳ 115ನೇ ವರ್ಷ ಜಯಂತ್ಯುತ್ಸವಕ್ಕೆ ಶುಭ ಹಾರೈಸಿದರು. ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠ ಅವರ 115ನೇ ವರ್ಷದ ಜಯಂತ್ಯುತ್ಸವದ ಈ ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಶುಭ ಹಾರೈಸ್ತಾ, ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಈ ನಾಡಿನ ಶ್ರೇಷ್ಠ ಋಷಿಮುನಿಗಳಲ್ಲಿ ಒಬ್ಬರು. ಅವರು ತುಮಕೂರು ಮತ್ತು ತುಮಕೂರು ಸುತ್ತಮುತ್ತಲಿನ ಭಾಗಗಳಿಗೆ ಶಿಕ್ಷಣ, ಆರೋಗ್ಯ, ಅನ್ನಪ್ರಸಾದ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ಅದ್ವಿತೀಯವಾದದ್ದನ್ನು ಸಾಧಿಸಿ ನಾಡಿನ ಜನರಿಗೆ ಪ್ರೀತಿ ಗೌರವ ಆದರಗಳಿಗೆ ಭಾಜನರಾದಂಥವರು. ಅವರ ಸಮಯದಲ್ಲಿ ನಾವು ಈ ಭಾಗದಲ್ಲಿ ಇದ್ದು ಕೆಲಸ ಮಾಡಿದ್ದು ಅವರ ಒಡನಾಟದಲ್ಲಿ ಅವರ ಭಕ್ತಿಯ ಶೆಲೆಯಲ್ಲಿ ಮಿಂದಿದ್ದು ನಮ್ಮ ಸೌಭಾಗ್ಯ ಅಂತ ನಾವಾದರೂ ಭಾವಿಸ್ತಾ ಇದ್ದೇವೆ. ಅವರು ಸ್ಥಾಪಿಸಿದ ಅನೇಕ ಶಿಕ್ಷಣ ಸಂಸ್ಥೆಗಳು ಹಾಗೆ ಹಾಸ್ಟೆಲ್ಗಳು ವಿದ್ಯಾರ್ಥಿಗಳ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಸಹಿತ ಭಾಳ ಪ್ರೇರಕದಾಯಕವಾಗಿದೆ. ನಾಡಿನ ಸಮಸ್ತ ಜನರ ಬಗ್ಗೆ ಅವರಿಗಿದ್ದುವ ಪ್ರೀತಿ ಗೌರವಕ್ಕೆ ನಾವು ಸದಾ ಕೃತಜ್ಞರಾಗುತ್ತಾ ಈ ಶುಭ ಸಂದರ್ಭ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಂತೇಳಿ ನಾನಾದರೂ ಆಶಿಸ್ತಾ ಇದ್ದೇನೆ. ಇನ್ನು ಇದೇ ವೇಳೆ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂ ಎಸ್ ಪಾಟೀಲ್, ನೇತ್ರ ತಜ್ಞ ವಿಭಾಗದ ಡಾಕ್ಟರ್ ಲಾವಣ್ಯ,
ಶ್ರೀದೇವಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಯಾದ ಟಿ ವಿ ಬ್ರಹ್ಮದೇವಯ್ಯ, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಮಹಾಬಲರಾಜು ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.